एजे न्यूज गे स्वागत। हुब्बळ्ळियल्लि कर्नाटक रक्षणा वेदिके राज्याध्यक्ष टी ए नारायणगौड अवरिगे सन्मान। बेंगळूरिनल्लि नडेयुव रक्षणा वेदिकेय 25ने वर्षद बेळ्ळि हब्बद प्रयुक्त हुब्बळ्ळिगे भेटि हिन्नेलेयल्लि कर्नाटक रक्षणा वेदिकेय 25ने वर्षद बेळ्ळि हब्बवन्न बेंगळूरिनल्लि नडेसुव कार्यक्रमद प्रयुक्त कर्नाटक रक्षणा वेदिकेय राज्याध्यक्ष टी ए नारायणगौड अवरु नेतृत्वदल्लि ईग धारवाडद नौकरर भवनदल्लि सामान्य सभेयन्नु हम्मिकोळ्ळलागिदे। इदे संदर्भदल्लि हुब्बळ्ळिय खासगी होटेल्नल्लि हुब्बळ्ळि तालूका मुखंडरु सन्मान माडि स्वागतवन्न कोरिद्दारे। कर्नाटक रक्षणा वेदिकेगे 25 वर्ष 25 वर्षद बेळ्ळि हब्बद कार्यक्रमवन्न राज्यद 31 जिल्लेयल्लू सह कर्नाटक रक्षणा वेदिके कार्यक्रमवन्न आयोजने माडुत्ता इदे। ನಾಡಿನ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಸಾಂಸ್ಕೃತಿಕ ಮತ್ತು ಹಿನ್ನೆಲೆಗಳು ಇರುವಂತ ಉದ್ದೇಶವನ್ನು ಇಟ್ಕೊಂಡು ಪ್ರತಿ 31 ಜಿಲ್ಲೆಯಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳ್ಳಿ ಹಬ್ಬದ ಪ್ರಯುಕ್ತ ನಾನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ। ಅದು ವಿಚಾರ ಸಂಕಿರಣಗಳಿರಬಹುದು, ಕವಿಗೋಷ್ಠಿಗಳಿರಬಹುದು, ರಸಮಂಜರಿ ಕಾರ್ಯಕ್ರಮಗಳಿರಬಹುದು ಮತ್ತೆ ಸಮಾವೇಶಗಳಿರಬಹುದು। ಇಂತ ನಾನಾರು ಕಾರ್ಯಕ್ರಮಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ವರ್ಷ ಪೂರ್ತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ನಾವು ಅಂದುಕೊಂಡಿದ್ವಿ। ಅದಕ್ಕಾಗಿ ಇವತ್ತು ಧಾರವಾಡದಲ್ಲಿ ಅದರ ಉದ್ದೇಶಕ್ಕಾಗಿ ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ। ಅದರ ಪೂರ್ವಭಾವಿಯಾಗಿ ಇವತ್ತು ಧಾರವಾಡ ಜಿಲ್ಲಾ ನಮ್ಮ ಮುಖಂಡರುಗಳ ಸಭೆಯನ್ನು ಕರೆದಿದ್ದೀವಿ। ಆ ಸಭೆಯಲ್ಲಿ ದಿನಾಂಕ ನಿಗದಿಯಾಗುತ್ತೆ, ಬೆಳ್ಳಿ ಹಬ್ಬದ ಪ್ರಯುಕ್ತ ಹುಬ್ಬಳ್ಳಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಯಾಗಿರಬೇಕು, ಯಾಗ ನಡೆಯಬೇಕು, ಎಷ್ಟು ಜನ ಸೇರಬೇಕು ಅನ್ನುವ ಭಾರಿ ದೊಡ್ಡ ಚರ್ಚೆ ಈ ಸಭೆಯಲ್ಲಿ ಆಗುತ್ತೆ। ಅದಕ್ಕೋಸ್ಕರ ಬೆಂಗಳೂರಿನಲ್ಲಿ ಫೆಬ್ರವರಿ 24ಕ್ಕೆ 23 24 ಭಾರಿ ದೊಡ್ಡ ಸಮಾವೇಶ ನಡೀತಾ ಇದೆ। ಹಾಗೆ ಮಾರ್ಚಲ್ಲಿ 11ನೇ ತಾರೀಕು ಬೆಳಗಾವಿಯಲ್ಲಿ ಭಾರಿ ಬೃಹತ್ ಮಟ್ಟದ ಸಮಾವೇಶ ನಡೆಯುತ್ತೆ। ಹಾಗೆ ಕಲಬುರಗಿಯಲ್ಲೂ ಸಹ ಈ ಥರ ಸಮಾವೇಶಗಳು ನಡೀತವೆ। ಮೂರು ಭಾಗದಲ್ಲಿ ಭಾರಿ ದೊಡ್ಡ ಸಮಾವೇಶಗಳು ಈ ಸಮಾವೇಶ ಸರ್ ನಿಮ್ಮದು ಧಾರವಾಡದಿಂದ ಸ್ಟಾರ್ಟ್ ಆಗುತ್ತೋ ಬೆಂಗಳೂರು ಬೆಳಗಾವಿಯಿಂದ ಸ್ಟಾರ್ಟ್ ಆಗುತ್ತೆ? ಬೆಳಗಾವಿಯಿಂದ ಸ್ಟಾರ್ಟ್ ಆಗುತ್ತೆ। ಬೆಳಗಾವಿಯಿಂದ ಸ್ಟಾರ್ಟ್ ಆಗಿದ್ದು ರಾಜ್ಯದ ನಾನಾ ಭಾಗಗಳಲ್ಲಿ ಈ ಸಮಾವೇಶ ನಡೆಯುತ್ತೆ। ಬರಿ ಅರ್ಥಪೂರ್ಣವಾಗಿ ವಿಶೇಷವಾಗಿ ಕಾರ್ಯಕ್ರಮ ವಿಷಯ ನಡೆಯುತ್ತೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ। ನೂರಾರು ಪುಸ್ತಕಗಳನ್ನು ಹೊರತರ್ತಾ ಇದ್ದೀವಿ। ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡಿರುವಂಥ ಅನೇಕ ಜನರ ಇತಿಹಾಸಗಳನ್ನ ಹೊರತರುವಂಥ ಕೆಲಸ ಮಾಡ್ತಾ ಇದ್ದೀವಿ। ನೂರಾರು ಜನ ಜಾನಪದ ಕಲಾವಿದರನ್ನ ಸತ್ಕರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ। ಹಾಗಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದಂಥ ಗಣ್ಯರನ್ನು ಗುರುತಿಸಿ ನಾವು ಪ್ರತಿ ವರ್ಷ ಏನು 7 ಜನರಿಗೆ ಪ್ರಶಸ್ತಿ ಕೊಡ್ತೀವೋ ಆ ಪ್ರಶಸ್ತಿ ಸಮಾರಂಭವೂ ಸಹ ನಡೆಯುತ್ತೆ। ಹಾಗಾಗಿ ಒಂದು ವರ್ಷ ಕಾಲ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕ್ರಮದ ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ಹೆಚ್ಚು ಕಾರ್ಯಕ್ರಮಗಳಿರೋದ್ರಿಂದ ಇವತ್ತು ಧಾರವಾಡದಲ್ಲಿ ಪೂರ್ವಭಾವಿ ಸಭೆ ನಡೆಯುತ್ತೆ, ಎಲ್ಲ ತೀರ್ಮಾನಗಳನ್ನು ಸಭೆಯಲ್ಲಿ ತಗೋತೀವಿ। ನಾರಾಯಣಗೌಡರು 6-7 ವರ್ಷದಿಂದ ತಮ್ಮ ಕಾರ್ಯಕರ್ತರಲ್ಲಿ ಸಂಪರ್ಕ ಇದ್ದಿದ್ದಿಲ್ಲ, ಹುಬ್ಬಳ್ಳಿಗೆ 6-7 ವರ್ಷಗಳ ನಂತರ ಬಂದಿದ್ದೀರಾ, ಈಗ ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ ಇವತ್ತಿನ ದಿನ? ಬಹುಶಃ ನಾನು 31 ಜಿಲ್ಲೆಯ ಕಾರ್ಯಕರ್ತರ ಜೊತೆಯಲ್ಲೂ ಸಂಪರ್ಕ ಇಟ್ಕೊಂಡಿರ್ತೀನಿ, 365 ದಿವಸನೂ ಸಂಪರ್ಕ ಇಟ್ಕೊಂಡಿರ್ತೀನಿ। ಆದರೆ ಧಾರವಾಡ ಜಿಲ್ಲೆಯಲ್ಲಿ
ಯಾವುದೇ ಕಾರ್ಯಕ್ರಮಗಳು ಆಯೋಜನೆ ಆಗಿರಲಿಲ್ಲ. ಅದಕ್ಕಾಗಿಯೇ ಧಾರವಾಡದಲ್ಲಿ ನಮ್ಮ ಎಲ್ಲ ಮುಖಂಡಗಳನ್ನ ಒಳಗೊಂಡಂತೆ ಒಂದು ಸಭೆ ಮಾಡಿ ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು, ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಹಾಗಾಗಿ ಹುಬ್ಬಳ್ಳಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಜರುಗುತ್ತೆ. ಇಲ್ಲ, ಅದು ಯಾವುದು ಕಾರ್ಯಕ್ರಮ ನಿಗದಿ ಆಗಿರಲಿಲ್ಲ, ಅವರು ಮುಖಂಡರುಗಳು ಅಂದ್ಕೊಂಡಿದ್ರು. ಹಾಗಾಗಿ ಇವತ್ತು ಅಂತರಂಗದ ಸಭೆ ಇದೆ, ಅಂತರಂಗ ಸಭೆಯಲ್ಲಿ ಏನೆಲ್ಲ ಮಾಡಬೇಕೋ ತೀರ್ಮಾನ ಮಾಡಿ. ವರದಿ ಶಿವರಾಜ್ ಪಾಟೀಲ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.